ರಾಮದೇವರು ಅಂತ ಅದಕ್ಕೆ ಹೇಳೋದು ನೋಡಿ. ಎಂಥ ತಾಳ್ಮೆ, ರಾಜನಾಗಿ ಇಡೀ ರಾಜ್ಯವನ್ನು ಆಳುವವನಾಗಿ ನಿಮಗದು ಬೇಕು ಅಂತ ಆದರೆ ಮಾಡಬೇಕಾದ್ದು ಕರ್ತವ್ಯ ಅಂತ ಕೂಡಿ ಇಲ್ಲಿ ಆಸನ ಹಾಕ್ತೇನೆ, ಒಂಚೂರು ಕೂತ್ಕೊಳ್ಳಿ, ಪಾರಾಯಣ ಮಾಡಿ ಮಧ್ಯಾಹ್ನ ತನಕ. ನಿಮಗೆ ಏನು ಬೇಕೋ ಅದನ್ನೆಲ್ಲ ತಯಾರು ಮಾಡಿ, ಭಕ್ಷ ಭೋಜ್ಯ ಲೇಷ ಏನು ಬೇಕೋ ಅದೆಲ್ಲವನ್ನು ತಯಾರು ಮಾಡಿ ಹಾಕ್ತೇನೆ. ಆಯಿತು ಅಂತ ಹೇಳಬೇಕಾ ಬೇಡೋ ಪುಣ್ಯಾತ್ಮ? ನಾವು ಅದಕ್ಕಾದರೂ ತಯಾರಾಗಿ, ತಯಾರು ಮಾಡಿದ್ದು ಬೇಡ ಅಂದರೆ ತಯಾರು ಮಾಡಿ ಹಾಕ್ತೇನೆ ಅಂತ ಹೇಳಿದಾಗ ಅದಕ್ಕಾದರೂ ಒಪ್ಪಬೇಕು. ದುರ್ವಾಸರು ಹೇಳಿದರು ಅಷ್ಟು ಪುರುಸೋತಿಲ್ಲ ನನಗೆ ಅಂತ ಹೇಳಿದರು. ಪುರುಸೋತಿಲ್ಲ ಇನ್ನೇನು ಮಾಡಬೇಕು, ತಯಾರಾದದ್ದು ಆಗುವುದಿಲ್ಲ. ತಯಾರು ಮಾಡಿ ಹಾಕ್ತೇನೆ ಅಂದರೆ ಹೇಳ್ದೆ ರಾಮದೇವರು ಎಷ್ಟು ಹೊತ್ತು ನಿಮಗೆ ಇರ್ತೇನೆ? ಇಲ್ಲ, ನನಗೆ ಜಸ್ಟ್ ಹೊರಡಬೇಕು, ನಾನು ಜಸ್ಟ್ ಹೊರಡಬೇಕು, ಅಡುಗೆ ನಾನು ಮಾಡ್ತೇನೆ ಅಂತ ಹೇಳ್ದೆ. ಅದು ಸಾಧ್ಯನೇ ಇಲ್ಲ, ಇನ್ನೂ ಪಾತ್ರೆ ಇಟ್ಟು ಇನ್ನೂ ಒಲೆಯಲ್ಲಿಟ್ಟು ಇನ್ನೂ ನೀರು ಕುದಿ, ಏ ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ದೆ. ರಾಮದೇವರು ಕೇಳಿದ ನಿಮ್ಗೆ ಎಂಥದ್ದು ಅಡಿಗೆ ಬೇಕು ಹಾಗಾದರೆ? ತಯಾರಾದದ್ದು ಬೇಡ, ತಯಾರು ಮಾಡಿದ್ದು ಅಂದರೆ ಸಿದ್ಧನ್ನ ಸಾಧ್ಯಂ ಅಪೀತಿ ವಾಚ್ಯಂ, ಸಿದ್ಧವಾದ ಅಡುಗೆನೂ ಆಗೋದಿಲ್ಲ, ತಯಾರು ಮಾಡಿದ ಅಡುಗೆನೂ ಆಗೋದಿಲ್ಲ, ಮತ್ತು ನಿಮ್ಗೆ ಎಂಥ ಅಡುಗೆ ಬೇಕು ಅಂತ? ರಾಮ, ನನಗೂ ಗೊತ್ತಿಲ್ಲ, ನನಗೆ ಹಸಿವಾಗ್ತದೆ, ಹಾಕ್ತಿ ಆದರೆ ಹಾಕು, ಇದು ಊರಿಡೀ ಹೇಳ್ಕೊಂಡು ಬರ್ತೇನೆ, ರಾಮ ನನಗೆ ಊಟ ಹಾಕಲಿಲ್ಲ. ಇಂಥವರ ಕಷ್ಟ ಭಾಳ ಸಹವಾಸ ಕಷ್ಟ ನೋಡಿ. ಮೊದಲು ತಯಾರು ಮಾಡಿದ್ದು ಬಿಸಿ ಬಿಸಿ ಇದೆ ಅಂದರೂ ಅದಾಗೋದಿಲ್ಲ, ಅದಕ್ಕಿಂತ ಬಿಸಿ ಅವರಿದ್ದಾರೆ. ತಯಾರು ಮಾಡಿ ಹಾಕ್ತೇನೆ ಅಂದರೆ ಪುಡಿಸೋದಿಲ್ಲ, ಟೈಮ್ ಇಲ್ಲ. ರಾಮದೇವರು ಹೇಳಿದರು ಕೈ ಹಿಡೀರಿ ಅಂತ ಹೇಳಿ. ಎಂಥವ್ರು ನೋಡಿ ರಾಮದೇವರು ಅಂತ ಅದಕ್ಕೆ ಹೇಳು ಕೈ ಹಿಡೀರಿ ಅಂತ. ಕೈ ಹಿಡಿದ ಕರವಾತ್ರಿ, ಕೈಯನ್ನೇ ಹಿಡಿದ ರಾಮದೇವರು. ನಾಲ್ಕು ಬೆರಳನ್ನು ಕೈಯ ಮೇಲೆ ಇಟ್ಟರಂತೆ, ನಾಲ್ಕು ಬೆರಳನ್ನು ಇಟ್ಟು ಭಕ್ಷ ಭೋಜ್ಯ ಲೇಷ ಪೇಯ ದುರ್ವಾಸರೇ ಸ್ವೀಕಾರ ಮಾಡಿ. ದುರ್ವಾಸರು ಕೂತರು, ಊಟ ಮಾಡಿದರು. ಇಡೀ ಜಗ ಸಂಹಾರಕರಾದ ರುದ್ರದೇವರ ಅವತಾರ ದುರ್ವಾಸರು ಊಟ ಮಾಡಿದರು. ಊಟ ಮಾಡಿದರು, ಅವರು ಹೇಳಿದರು ಇಂತಹ ಊಟ ಪ್ರಪಂಚದಲ್ಲಿ ನಾನು ಮಾಡಲಿಲ್ಲ ಅಂತ. ದೇವರೇ ತಯಾರು ಮಾಡಿ ದೇವರೇ ಬಡಿಸುವುದು ಇಡೀ ಪ್ರಪಂಚದಲ್ಲಿ ಎಲ್ಲಿಯಾದರೂ ಉಂಟ? ಅಡಿಗೆ ಮಾಡಿದರೆ ಬಡಿಸೋದಿಲ್ಲ, ಬಡಿಸಿದರೆ ಅಡಿಗೆ ಮಾಡಲಿಕ್ಕಾಗುತ್ತಿಲ್ಲ. ಎರಡೂ ಒಟ್ಟಿಗೆ ಏಕಮಾತ್ರ ಅಭಿನಯ, ಅದು ನಮ್ಮ ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ನಮ್ಮ ದೇವರು ತಾನೇ ಅಡಿಗೆ ಮಾಡಿ ಬಡಿಸಲಿಕ್ಕೆ ಶುರು ಮಾಡಿದ. ಕೃಷ್ಣದೇವರು ಈ ಮಾತು ಹೇಳ್ತಾರೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ನಮ್ಮ ನಿಮ್ಮೆಲ್ಲರ ಒಳಗೆ ಅಡಿಗೆ ಮಾಡುವ ದೇವರು ಕೃಷ್ಣ ಅಂತ. ನಾನು ಅಹಂ ಪಚಾಮಿ ಅಂತ ಹೇಳ್ತೇನೆ. ನಾವು ನಮ್ಮ ನಾಲಿಗೆಗೆ ರುಚಿಯಾಗುವ ಹಾಗೆ ನಾವು ಮಾಡ್ತೇವೆ, ಅಡುಗೆಗಳನ್ನು ಮಾಡ್ತೇವೆ, ನಮಗೆ ಹೇಗೆ ಬೇಕೋ ಹಾಗೆ ಅಂತ. ನಮ್ಮ ಇಡೀ ಈ ಪಿಂಡಾಂಡದಲ್ಲಿ ಎಲ್ಲದಕ್ಕೂ ಹೊಂದಾಣಿಕೆ ಉಂಟು, ಈ ಎರಡಕ್ಕೆ ಹೊಂದಾಣಿಕೆ ಇಲ್ಲಂತೆ. ನೋಡಿ, ಮನಸ್ಸು ಹೇಳುತ್ತೆ ಕಣ್ಣು ಹೋಗು ಅಂತ, ಹೋಗುತ್ತೆ ಅದು, ಕೇಳು ಅಂದರೆ ಕೇಳುತ್ತೆ, ಎಲ್ಲ ಹೊಂದಾಣಿಕೆ ಉಂಟು. ಎರಡು ಇಂದ್ರಿಯಗಳಿಗೆ ಹೊಂದಾಣಿಕೆ ಇಲ್ಲ, ಒಂದು ನಾಲಿಗೆ ಒಂದು ಹೊಟ್ಟೆ, ಎರಡಕ್ಕೆ ಹೊಂದಾಣಿಕೆನೇ ಇಲ್ಲ. ಹೊಟ್ಟೆ ಹೇಳೋದು ನನಗೆ ಬೇಡ ಇದು ಅಂತ, ನಾಲಿಗೆ ಹೇಳೋದು ಇದು ನನಗೆ ಬೇಕು ಅಂತ, ಎಷ್ಟು ವಿರುದ್ಧ ನೋಡಿ. ಹೊಟ್ಟೆ ಹೇಳೋದು ಸ್ವೀಟ್ ಬೇಡ, ಡಾಕ್ಟರ್ ಹೇಳಿದ್ದಾರೆ ಸ್ವೀಟ್ ತಿನ್ನಬೇಡ ಅಂತ. ನಾಲಿಗೆ ಹೇಳಿದೆ ನನಗೆ ಸ್ವೀಟ್ ಇಲ್ಲದೆ ಸಾಧ್ಯನೇ ಇಲ್ಲ ಅಂತ. ಹೊಟ್ಟೆ ಹೇಳುತ್ತೆ ನಾನು ಸತ್ತು ಹೋಗ್ತೇನೆ, ಸತ್ತರೂ ಪರವಾಗಿಲ್ಲ ತಿಂದು ಸಾಯು ಅಂತ. ಬಟ್ ಎಷ್ಟು ವಿರೋಧ ನೋಡಿ, ನಮ್ಮ ಹೊಟ್ಟೆ ನಮ್ಮದೇ ಹೊಟ್ಟೆ ನಮ್ಮದೇ ನಾಲಿಗೆ, ಅವುಗಳಿಗೆ ಇರತಕ್ಕಂತಹ ವಿರೋಧ ಅಂತಂದರೆ ನಾಲಿಗೆ ಹೇಳುತ್ತೆ ನನಗೆ ಬೇಕೇ ಬೇಕು ಅಂತ. ಹೊಟ್ಟೆ ಏನು ಮಾಡಬೇಕು ಪಾಪ, ಅನಿವಾರ್ಯ ತಿನ್ನಬೇಕು, ಆಮೇಲೆ ಸುಸ್ತಾಯಿತು, ಹೋಗ್ಬೇಕು ಡಾಕ್ಟ್ರ್ ಹತ್ರ. ನಾಲಿಗೆ ಹೇಳುತ್ತೆ ನಾನು ಹೋಗಿ ಡಾಕ್ಟ್ರ್ ಹತ್ರ ಔಷಧ ಕೊಡ್ತೇನೆ, ಸುಮ್ಮನೆ ಹೋಗು ನೀನು ಅಂತ ಹೇಳುತ್ತೆ. ನಮ್ಮ ದೇವರು ನಾವು ಊಟ ಮಾಡಿದ ಮೇಲೆ ಅದನ್ನು ಮತ್ತೆ ಬೇಯಿಸ್ತಾನೆ. ಪಚಾಮಿ ಅನ್ನಂ ಚತುರ್ವಿಧಂ ಭಕ್ಷ ಭೋಜ್ಯ ಲೇಷ ಬೇಯ ಏನು ತಿದ್ದಿದ್ದೇವೆ ಅದನ್ನೆಲ್ಲ ಮತ್ತೆ ನಮ್ಮ ದೇವರು ಪಚಾಮಿ ಬೇಯಿಸ್ತಾರಂತೆ. ಯಾಕೆಂದರೆ ನಾವು ತಿನ್ನೋದು ನಾಲಿಗೆಗೆ ಮಾತ್ರ, ಅದು ಹೊಟ್ಟೆಗೆ ಆಗುವುದೇ ಇಲ್ಲ, ಇಡೀ ದೇಹಕ್ಕೆ ಆಗುವುದೇ ಇಲ್ಲ. ಇಡೀ ದೇಹಕ್ಕೆ ಬೇಕಾದ ಆಹಾರ ಅಂದರೆ ಬ್ಲಡ್, ಅದು ರಕ್ತ ಬೇಕಾದ್ದು, ಮಾಂಸ ಬೇಕಾದ್ದು. ಅದರಲ್ಲಿ ರಕ್ತ ಮಾಂಸ ತಿನ್ನುವ ಜಾತಿ ಅಲ್ಲ ನಮ್ಮದು. ಮತ್ತು ಏನಾಗಬೇಕು, ನಮಗೆ ರಕ್ತ ಮಾಂಸಗಳು ಬರಬೇಕು, ಅದಕ್ಕೆ ಏನು ಮಾಡಬೇಕು? ನಮ್ಮ ದೇವರು ಈ ಆಹಾರವನ್ನು ಬೇಯಿಸಿ 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 ಒಳಗಿನಿಂದ ಅಡುಗೆ ಮಾಡ್ತಾನೆ ಅಂತ ನಮ್ಮ ದೇವರು. ಅಲ್ಲ, ದೇವರು ಹೇಗೆ ಅಡುಗೆ ಮಾಡ್ತಾನೆ ಅದನ್ನು ನೋಡೋಣ ಅಂತಂದರೆ, ದೇವರು ಹೇಳಿದ ನೀನು ಮಲಗಿದರೆ ಮಾತ್ರ ನಾನು ಅಡುಗೆ ಸ್ಟಾರ್ಟ್ ಮಾಡೋದು, ಇಲ್ಲದ್ರೆ ಅಡುಗೆ ಇಲ್ಲವೇ ಇಲ್ಲ. ಅದಕ್ಕೆ ನಮ್ಮಲ್ಲಿ ನೋಡಿ ಊಟ ಮಾಡೋದು ಮಲಗೋದು. ಯಾಕೆಂದರೆ ದೇವರು ಅಡುಗೆ ಮನೆಯಲ್ಲಿದ್ದಾಗ ಯಾರಿಗೂ ಅವಕಾಶ ಕೊಡೋದಿಲ್ಲ. ಅಲ್ಲಿ ಬರೆದಿದ್ದಾನೆ ಭಗವಂತ, ಬೋರ್ಡೇ ಹಾಕಿದ್ದಾನೆ, ಯಾರಿಗೂ ಅವಕಾಶವೇ ಇಲ್ಲ ಅಂತ. ಹಾಗಾಗಿ ಗುಪ್ತವಾಗಿ ಏಕಾಂತದಲ್ಲಿ ನಮ್ಮ ದೇವರು
ಅಡುಗೆ ಮಾಡಿ ನೋಡಿ ನಾವು ಎಂತೆಂಥದೋ ತಿಂತೇವೆ. ಅದನ್ನು ಮೂರು ವಿಭಾಗ ಮಾಡ್ತಾನೆ ಅಂತ ನಮ್ಮ ದೇವರು. ಅನ್ನಮಚಿತಂ ತ್ರೇಧಾ ಭವತಿ ಅಂತ ಉಪನಿಷತ್ತಲ್ಲಿ ಹೇಳ್ತಾರೆ. ಅದರಲ್ಲಿ ಬೇಡವಾದ ಅಂಶ, ಚೂರೂ ಬೇಡವಾದ ಅಂಶ ಈ ದೇಹಕ್ಕೆ ಅಂತ ಪ್ರತ್ಯೇಕ ಮಾಡ್ತಾನೆ. ಅದರಲ್ಲಿ ಎಸೆನ್ಸ್ ಅಂತ ಅತ್ಯಂತ ಸಾರಭೂತವಾದ ವಸ್ತು ಅಂತ ಅದರ ವಿಭಾಗ ಮಾಡ್ತಾನೆ. ಎಸ್ ಸೂಕ್ಷ್ಮಂ ತನ್ ಮನಃ, ಆ ಸೂಕ್ಷ್ಮವಾದ ಭಾಗವನ್ನು ಮನಸ್ಸಿಗೆ ಹೋಗಿ ಹಾಕ್ತಾನೆ. ಅದಕ್ಕೆ ನಮ್ಮಲ್ಲಿ ಹೇಳೋದು, ಊಟ ಮಾಡುವಾಗ ಮಾತಾಡಬಾರದು, ಊಟ ಮಾಡುವಾಗ ಕೆಟ್ಟದ್ದನ್ನು ನೋಡಬಾರದು, ಊಟ ಮಾಡುವಾಗ ಕೆಟ್ಟ ಚಿಂತನೆಗಳು ಮಾಡಬಾರದು, ಆರಾಮವಾಗಿ ತಿನ್ನಬೇಕು. ನಮಗೆ ಪುರುಸೋತೆ ಆವಾಗ ಟಿ ವಿ ಹಾಕ್ಕೊಂಡು ಬಡಿಬೇಕು ಬಡಿಬೇಕು, ಆ ದೃಶ್ಯ ನೋಡ್ತಾ ತಿನ್ನಬೇಕು. ಅದು ಏನಾಗುತ್ತೆ ಅಂತಂದರೆ, ಆ ಬಡಿ ಹೊಡಿ ಅಂತ ನೋಡಿ 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 ನಾವು ತಿಂದ ಅನ್ನದ ಸಾರ ಭಾಗದ ಮನಸ್ಸಿಗೆ ಹೋಗಿ ಯಾರಿಗಾದರೂ ಹೊಡೆಯುದು, ಯಾರು ಇಲ್ಲ ಅಂತ ಮನೆಯವರಿಗೆ ಹೊಡೆದ್ಬಿಡುದು. ಅದಕ್ಕೆ ಕೆಟ್ಟದ್ದನ್ನು ನೋಡಬಾರದು ಊಟ ಮಾಡುವಾಗ ಅಂತ ಅದಕ್ಕೆ ಹೇಳುದು. ಯಾವುದೇ ರೀತಿಯಾದ ಟಿ ವಿ ಮಾಧ್ಯಮಗಳನ್ನೆಲ್ಲ ಬಂದ್ ಮಾಡಿಬಿಡ್ಬೇಕು. ಆ ಊಟ ಮಾಡುವಾಗ ಆರಾಮವಾಗಿ ಊಟ ಮಾಡಬೇಕು, ರಾಮಮಯವಾಗಿ ದೇವರನ್ನು ಅನುಸಂಧಾನ ಮಾಡಿ ಊಟ ಮಾಡಬೇಕು. ಅದಕ್ಕೆ ನಮ್ಮ ಉಡುಪಿಯಲ್ಲಿ ಸಂಪ್ರದಾಯ ಇವತ್ತೂ ಇದೆ, ಊಟ ಮಾಡುವಾಗ ಪುರಾಣಗಳನ್ನು ಪ್ರವಚನಗಳನ್ನು ಮಾಡ್ತೇವೆ. ಅದರ ಮಧ್ಯದಲ್ಲೂ ನಾವು ಮಾತಾಡೋದು ಉಂಟೇ ಉಂಟು, ಮೈಕೈ ಇಟ್ಟು ಹೇಳಿಸ್ತಾರೆ. ಅದಕ್ಕಿಂತ ದೊಡ್ಡ ಗಂಟಲು ನಮ್ಮದೇ ಅಂತ ಅದು ಅನಿವಾರ್ಯ ಆಗಿರ್ತದೆ ಒಬ್ಬೊಬ್ಬರಿಗೆ ಒಂದೊಂದು. ಅಂತೂ ಊಟ ಮಾಡುವಾಗ ಅದು ಊಟ ಅಲ್ಲ, ಅದು ವೈಶ್ವಾನರ ಯಜ್ಞ ಅಂತ ನಾವು ಅನುಸಂಧಾನ ಮಾಡಬೇಕು. ಯಾಕೆಂತಂದರೆ ನಮ್ಮ ಸ್ವಾಮಿ ನಮ್ಮೊಳಗೆ ಕೂತು ನಮಗೆ ಎಂತಹ ಪರಮೋಪಕಾರ ಮಾಡ್ತಾನೆ. ಅವನಿಗೆ ಏನಾದರೂ ಅಗತ್ಯ ಉಂಟ, ಯಾವ ಪೇಪರಲ್ಲಿ ಆದರೂ ಬರ್ತದ, ಎಲ್ಲಿಯಾದರೂ ಫೋಟೋ ನಮ್ಮದೇ ಬರೋದು, ಮಲಗಿದ್ರೂ ಫೋಟೋ ನಮ್ಮದು, ತಿಂದರೂ ನಮ್ಮದೇ ಫೋಟೋ ಬರೋದು. ಅವರು ಗುಪ್ತವಾಗಿ ಅಡುಗೆ ಮನೆಯಲ್ಲಿ ಕೂತು ಎಲ್ಲ ಕೆಲಸಗಳನ್ನು ಮಾಡ್ತಾನೆ, ಬೇಯಿಸ್ತಾನೆ, ಆರಾಮವಾಗಿ ಬೇಯಿಸ್ತಾ ಇರ್ತಾನೆ. ಅದಕ್ಕೆ ಆ ಚಿಂತನೆ ನಾವು ಮಾಡಬೇಕಂತೆ ಊಟ ಮಾಡುವಾಗ. ನಮ್ಮ ದೇವರನ್ನು ಅನುಸಂಧಾನ ಮಾಡಿ, ಸ್ವಾಮಿ ಏನೇನೋ ತಿಂತೇನೆ, ಅದು ಏನೇನೋ ಆಗಬಾರದು, ಅದು ಒಳ್ಳೆಯ ರೀತಿಯಲ್ಲಿ ಪರಿಣಾಮ ಆಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅದನ್ನು ತಿಂದರೆ ಒಳ್ಳೆಗೆ ಹಿತ ಆಗಿರ್ತದೆ, ಆರಾಮವಾಗಿರ್ತದೆ. ಎಸ್ ಸೂಕ್ಷ್ಮಂ ತನ್ ಮನಃ, ಯಾವುದು ಬೇಡವಾದ್ದು ಅದು ಮಲಮೂತ್ರವಾಗಿ ಬೇರೆ ಬೇರೆ ದ್ವಾರಗಳಲ್ಲಿ ಅದನ್ನು ಹೊರಗೆ ಕಳಿಸುವ ವ್ಯವಸ್ಥೆ ಮಾಡ್ತಾನೆ. ಯಾವುದು ಸಾರ ಭಾಗ ಅದರಲ್ಲಿ ಅದನ್ನು ರಕ್ತ ಮಾಂಸವನ್ನಾಗಿ ಮಾಡಿ ಇಡೀ ದೇಹದಲ್ಲಿ ಅದು ವರ್ಗಾವಣೆ ಆಗುವ ಹಾಗೆ ಮಾಡ್ತಾನೆ. ದೇವರ ಪರಮೋಪಕಾರ, ಇಡೀ ಪ್ರಪಂಚ ಸುತ್ತಾಡಿ ಬನ್ನಿ, ಎಲ್ಲ ರೀತಿಯ ಫ್ಯಾಕ್ಟ್ರಿ ಇದೆ, ಆದರೆ ಒಂದು ಫ್ಯಾಕ್ಟ್ರಿ ಇಲ್ಲಿವರೆಗೆ ತಯಾರಾಗಿಲ್ಲ. ಯಾವ ಫ್ಯಾಕ್ಟ್ರಿ ಅಂತಂದರೆ ಬ್ಲಡ್ ಫ್ಯಾಕ್ಟ್ರಿ, ಬ್ಲಡ್ ಬ್ಯಾಂಕ್ ಇದೆ, ನಿಮ್ಮ ರಕ್ತ ತೆಗೆದು ಸ್ಟಾಕ್ ಮಾಡೋದಷ್ಟೇ. ರಕ್ತ ಬ್ಲಡ್ ಫ್ಯಾಕ್ಟ್ರಿ ತಯಾರಾಗಿಲ್ಲ, ಮಾಂಸದ ಫ್ಯಾಕ್ಟ್ರಿ ಇಲ್ಲ. ಅವರನ್ನು ಕೊಂದು ಮಾಂಸ ತಿನ್ನಬೇಕಷ್ಟೇ ಹೊರತು ಮಾಂಸದ ಫ್ಯಾಕ್ಟ್ರಿ ಇಲ್ಲ. ಬ್ಲಡ್ ತಯಾರಾಗುವ, ಮಾಂಸ ತಯಾರಾಗುವ ಫ್ಯಾಕ್ಟ್ರಿ ಇದ್ದರೆ ಪ್ರಪಂಚದಲ್ಲಿ ಒಂದೇ ಒಂದು, ಅದು ಗೋಪಾಲಕೃಷ್ಣನ ಫ್ಯಾಕ್ಟ್ರಿ, ನಮ್ಮ ಹೊಟ್ಟೆ. ಅದರೊಳಗಿದ್ದ ನಮ್ಮ ದೇವರದ್ದು ಫ್ಯಾಕ್ಟ್ರಿ, ಆ ಒಳಗೆ ಕೂತು ತಯಾರು ಮಾಡ್ತಾನೆ. ಇಡೀ ಪ್ರಪಂಚದಲ್ಲಿ ಆಶ್ಚರ್ಯ, ಒಂದು ಬಾಟ್ಲಿ ಬ್ಲಡ್ ತಗೊಂಡ್ರೆ ಅವ್ರು ಹೇಳ್ತಾರೆ ಎರಡು ಬಾಟ್ಲಿ ರಕ್ತ ನಂಗೆ ಕೊಡಿ, ತಂದುಕೊಡಿ, ಯಾರ್ದಾದರೂ ಹೀರಿ ತಂದುಕೊಡಿ ಅಂತ ಹೇಳ್ತಾರೆ. ಯಾಕೆಂತಂದರೆ ತಯಾರು ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ತಯಾರು ಮಾಡೋದು ಭಗವಂತನಿಗೆ ಮಾತ್ರ ಇರುವಂಥದ್ದು. ಹಾಗೆ ಅಷ್ಟು ಪರಮೋಪಕಾರ ಮಾಡ್ತಾನೆ ನೋಡಿ ನಮಗೆ. ನಾವು ಏನೇನೋ ತಿಂದದ್ದನ್ನು ರಕ್ತವಾಗಿ ಮಾಂಸವಾಗಿ ಮಾಡಿ ಇಡೀ ದೇಹದಲ್ಲಿ ಅದು ಸಂಚಾರ ಆಗುವ ಹಾಗೆ ಮಾಡಿ ನಮ್ಮನ್ನು ಇಷ್ಟು ಅನುಗ್ರಹಿಸ್ತಾನೆ. ದೇವರು ಹೇಳ್ತಾನೆ ಅಡುಗೆ ಮಾಡುವವ ನಾನು ಅಂತ. ರಾಮದೇವರು ಅಡುಗೆ ಮಾಡಿದರೆ ಹೇಗಿರ್ತದೆ? ಹಾಗಾಗಿ ರಾಮದೇವರು ಅಡುಗೆ ಮಾಡಿದರು. ಅದೇನು ಮೊದಲು ತಯಾರು ಮಾಡಿಟ್ಟದ್ದೂ ಅಲ್ಲ, ಈ ಬಾಬಾಗಳು ತರ ಕೊಡುವ ಹಾಗೆ ಎಲ್ಲಿಂದಲೂ ತಂದುಕೊಡುವುದೂ ಅಲ್ಲ, ತಯಾರು ಮಾಡೋದೂ ಅಲ್ಲ, ಸಂಕಲ್ಪ ಮಾತ್ರ. ಸಕಲೋಪಿ ಸಸ್ಯ, ಭಗವಂತ ಸಂಕಲ್ಪ ಮಾಡಿದ, ಅದರಲ್ಲಿ ಎಲ್ಲವೂ ತಯಾರಾಯಿತು. ಭಕ್ಷ ಭೋಜ್ಯ ಲೇಷ್ಯ ಬೇಯ ಅದನ್ನು ಹಾಕಿದ ರಾಮದೇವರು. ಹಾಕುವಾಗ ಎಲೆ ನೋಡೋದಲ್ಲ ರಾಮದೇವರು, ದೂರ್ವಾಸರ ಕಣ್ಣು ನೋಡೋದು. ಅವರು ಯಾವುದು ನೋಡ್ತಾರೆ ಅಂತ, ಯಾವುದು ನೋಡ್ತಾರೆ ಅದನ್ನು ಹಾಕುವುದು. ದೂರ್ವಾಸರು ಜಿಲೇಬಿ ನೋಡಿದರೆ ಜಿಲೇಬಿ ಸುರಿತಲೇ ಇರ್ತದೆ, ಅದರಲ್ಲಿ ಹೋಳಿಗೆ ನೋಡ್ತಾ ಇದ್ದರೆ ಹೋಳಿಗೆ ಮಾತ್ರ, ಪಾಯಸ ನೋಡಿದರೆ ಪಾಯಸ ಮಾತ್ರ. ಅವ್ರು ಯಾವುದು ಇಷ್ಟ ಅಂತ ಹೇಳಲಿಕ್ಕಿಲ್ಲ ನೋಡಿ, ಅವ್ರು ಮಾತಾಡೋದಿಲ್ಲ ಅವರು, ದೂರ್ವಾಸರು ಮುನಿಗಳು. ಹಾಗಾಗಿ ಅವರು ಗೊತ್ತಾಗ ಅವ್ರಿಗೆ ಹಾಕುವಾಗ ಇದು ಇಷ್ಟ ಅವರಿಗೆ, ಅದನ್ನು ರಾಮದೇವರು ಹಾಕಿ 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 ರಾಮದೇವರು ಬಡಿಸಿದರಂತೆ. ರಾಮದೇವರು ಬಡಿಸಿದರೆ ಅದು ಅಮೃತಾನ್ನವನ್ನು ಬಡಿಸಿತ್ತು. ನಾಲ್ಕು ರೀತಿಯಾದಂತಹ ಭಕ್ಷ ಭೋಜ್ಯ ಲೇಷ ಬಡಿಸಿದ್ದಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ರೀತಿಯಾದ ಪುರುಷಾರ್ಥಗಳನ್ನೇ ರಾಮದೇವರು ದುರ್ವಾಸರಿಗೆ ಬಡಿಸಿದರು, ಅಮೃತಾನ್ನವನ್ನು ಬಡಿಸಿದರು. ದುರ್ವಾಸರು ತೃಪ್ತಿ ಇಲ್ಲ. ಈಗ ಯಾರು ನಿಲ್ಲಿಸೋದು ಅಂತ ಒಂದು ಪ್ರಶ್ನೆ. ಸಂಹಾರ ಶಕ್ತಿಯಾದಂತಹ
ದುರ್ವಾಸರು ಸೋಲ್ತಾರ ತಿನ್ನೋದರಲ್ಲಿ ಸಂಹಾರ ಮಾಡುವರು ಅತ್ರಿಗಳು ತಯಾರು ಮಾಡುವ ರಕ್ಷಣೆ ಮಾಡುವ ದೇವರು ನಿಲ್ತಾನ ಎಷ್ಟು ಕಷ್ಟ ನೋಡಿ ಇಬ್ಬರದ್ದು ಸ್ಪರ್ಧೆ ಆಯಿತು ಅಂತಂದರೆ ಬಡಿಸುವವನಿಗೂ ಊಟ ಮಾಡುವವನಿಗೂ ಸ್ಪರ್ಧೆ ಎಲ್ಲಾದರೂ ಏರ್ಪಾಟು ಮಾಡಿದರೆ ಅಲ್ವಾ ಇಬ್ಬರು ಬಿಡ್ತಾರ ವಸ್ತು ಇನ್ನೊಬ್ಬರದ್ದಾಗಿರ್ಬೇಕು ಅವಂದೇ ಅಷ್ಟು ನಿಲ್ಲಿಸ್ತಾನೆ ಅಷ್ಟೇ ಇನ್ನೊಬ್ಬರದ್ದು ಅಂತಂದರೆ ಸ್ಪರ್ಧೆ ಮಾಡಿದರೆ ಹೇಗೆ ಬದುಕಬೇಕು ಹೇಗೆ ಇರಬೇಕು ಕೆಲವು ಕಡೆ ಅಂತಹ ಸ್ಪರ್ಧೆಗಳಿವೆ ಜಾಸ್ತಿ ತಿಂದವರಿಗೆ ಮೆಡಲ್ ಇದೆ ಅಂತ ಪ್ರಶಸ್ತಿ ಘೋಷಣೆ ಮಾಡ್ತಾರೆ ಅಲ್ಲಿ ಆ ಯಜಮಾನ ಸತ್ತೇ ಹೋಗಿಬಿಡ್ತಾನೆ ಬಡಿಸುವವರು ಬಡಿಸ್ತಾರೆ ತಿನ್ನುವರು ತಿಂತಾರೆ ನಾನ್ ಸ್ಟಾಪಿಂಗ್ ಕೊನೆಗೆ ಯಜಮಾನ ಹೇಳಬೇಕು ಸಾಕ್ರಿ ನೀನು ಬಡಿಸಿದ್ದು ಬಹುಮಾನ ಇಬ್ಬರಿಗೂ ಕೊಡ್ತೇನೆ ಅಂತ ಹೇಳಬೇಕು ರಾಮದೇವರು ಬಡಿಸುವುದು ದುರ್ವಾಸರು ಸ್ವೀಕಾರ ಮಾಡುದು ಕೊನೆಗೆ ದುರ್ವಾಸರು ಹೇಳಿದರು ರಾಮ ತೃಪ್ತಿ ಆಯಿತು ಇಂತಹ ಭೋಜನ ಎಲ್ಲಿಯೂ ನಾನು ಮಾಡಲಿಲ್ಲ ಸಾಧ್ಯನೇ ಇಲ್ಲ ಮಾಡಲಿಕ್ಕೆ ಇನ್ನೂ ಮಾಡುವುದಿಲ್ಲ ಇಲ್ಲಿವರೆಗೂ ಮಾಡಲಿಲ್ಲ ಎಲ್ಲಿ ಸಿಕ್ಕಿತು ಅಂತಂದರೆ ಒಂದು ಕಡೆ ಮಾತ್ರ ರಾಮ ನಿನ್ನಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಿ ಇಡೀ ಜಗತ್ತಿನಲ್ಲಿ ಹೇಳಿಕೊಂಡು ಬಂದರಂತೆ ಬಡಿಸುವುದು ಅಂದರೆ ರಾಮದೇವರು ಊಟ ಅಂದರೆ ರಾಮದೇವರು ರಾಜ್ಯ ಅಂದರೆ ರಾಮರಾಜದೇವರ ರಾಜ್ಯ ಇಡೀ ಪ್ರಪಂಚವನ್ನು ಆಳುವುದು ಅಂತಂದರೆ ಯಾರಿಗೆ ಏನು ಬೇಕೋ ಅದನ್ನು ಕೊಡುವ ದೇವರು ಅಂದರೆ ಒಬ್ಬರೇ ಅದು ರಾಮದೇವರು ಅಂತ ಆ ಸಮಾನ ಶಕ್ತಿಯಾದಂತಹ ದುರ್ವಾಸರು ಇಡೀ ಜಗತ್ತಿನಲ್ಲಿ ಘೋಷಣೆ ಮಾಡಿದ್ದು ರಾಮದೇವರ ಆ ಸರ್ವೋತ್ತಮತ್ವವನ್ನು ಅಂತಹ ಸರ್ವೋತ್ತಮನಾದ ರಾಮದೇವರ ಪೂಜೆ ಇವತ್ತು ಈ ಮನೆಯಲ್ಲಿ ವೈಭವದಲ್ಲಿ ನಡೆದಿದೆ ಈ ಮನೆಯಲ್ಲಿ ರಾಮರಾಜ್ಯ ಆಗಲಿ